ಸ್ನೇಹಿತರೆ, ನಾವು ಇವತ್ತಿದ್ದೀವಿ ಕಾಸರಗೋಡಿನಲ್ಲಿ. ಕೃಷಿಗಾಗಿ ನಮ್ಮ ಪೂರ್ವಜರು ಹೇಗೆ ನೀರನ್ನ ಪಡೀತಿದ್ರು ಅಂತೇಳಿ ನಿಮಗೆ ತಿಳಿಸ್ಕೊಡೋದಿಕ್ಕೆ ಕಾಸರಗೋಡು ಹಾಗೂ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂತ ಈ ವಿಧಾನ ಕರ್ನಾಟಕದ ಇತರ ಜಿಲ್ಲೆಗಳಲ್ಲಿ ಕಾಣಸಿಗೋದು ನಿಮಗೆ ತುಂಬಾನೇ ವಿರಳ. ಹಾಗಾದ್ರೆ ನಮ್ಮ ಪೂರ್ವಜರು ನೀರಿಗಾಗಿ ನೈಸರ್ಗಿಕವಾಗಿ ಬಳಸ್ತಿದ್ದಂತಹ ವಿಧಾನ ಯಾವುದು ಅಂತ ತಿಳ್ಕೊಬೇಕಾ? ಹಾಗಾದ್ರೆ ಈ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗತ್ತೆ. ನಮಸ್ಕಾರ, ನನ್ನ ಹೆಸರು ಕೃಷ್ಣರಾಜ್ ಅಂತ. ನಮ್ಮೂರು ಬಾಯಾರು, ಕಾಸರಗೋಡು ಜಿಲ್ಲೆ, ಕೇರಳ. ಇಲ್ಲಿ ಈ ಬಾಯಾರು ಗ್ರಾಮ ಒಂದು ಸ್ಪೆಷಾಲಿಟಿ ಏನು ಅಂದರೆ, ನಾವು ಗುಂಪೆ ಗುಡ್ಡೆ ಗುಂಪೆ ಪೊಸಡಿ ಗುಂಪೆ ಅಂತ ಹೇಳೋ ಜಾಗ ಇಲ್ಲಿ, ಅದ್ರ ತಪ್ಪಲಲ್ಲಿ ಇದ್ದೀವಿ. ಇಲ್ಲಿ ಗುಡ್ಡೆ ಇರೋದ್ರಿಂದ ನಮಗೆ ನೀರಿಗೆಲ್ಲ ಜಾಸ್ತಿ ಈ ರೀತಿ ಸುರಂಗಗಳನ್ನು ಮಾಡಿಕೊಳ್ತೇವೆ. ಸುರಂಗ ಅಂದರೆ ಅದಕ್ಕೆ ಭೂಮಿಗೆ ಪ್ಯಾರಲಲ್ ಆಗಿ ನಾವು ಸ್ಕ್ವೇರ್ ಇದರಲ್ಲಿ ತೂತು ಕೊರಿತೀವಿ ಗುಡ್ಡಕ್ಕೆ. ಅದು ಹೆಚ್ಚು ಕಡಿಮೆ 50 ಫೀಟ್ 100 ಫೀಟು ಹಾಗೆಲ್ಲ ನೀರು ಸಿಕ್ಕುವಷ್ಟು ದೂರಕ್ಕೆ ತೂತು ಕೊರಿತೀವಿ. ಈಗ ಈ ಕೆಲಸ ಮಾಡೋರು ತುಂಬ ಕಡಿಮೆ, ಇದೆಲ್ಲ ನಮ್ಮ ಪೂರ್ವಿಕರ ಕಾಲದಲ್ಲಿ ಮಾಡಿರೋದು. ನಮಗೆ ಇವತ್ತಿಗೂ ಕೂಡ ಇಡೀ ವರ್ಷಕ್ಕೆ ಬೇಕಾದಷ್ಟು ನೀರು ಇದರಿಂದಲೇ ಸಿಗ್ತದೆ, ಎಲ್ಲ ಮನೆ ಉಪಯೋಗಕ್ಕೆ ತೋಟದ ಉಪಯೋಗಕ್ಕೆ ಎಲ್ಲ. ಹಾಗೆ ಇದನ್ನು ನಾವು ನೋಡುವ, ಎಕ್ಸ್ಪ್ಲೋರ್ ಮಾಡುವ ಸ್ವಲ್ಪ. ಹೋಗುವ, ಸೊಳ್ಳೆಗಳಿದ್ದಾವೆ ನೋಡಿ, ಕಾಣ್ತದ ಇದು? ಹೀಗೆ ನೋಡಿ, ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ನೀರು ಬರ್ತಾ ಇದೆ. ಇದು ಪರವಾಗಿಲ್ಲ, ಒಳ್ಳೆ ಇದಾಯ್ತು ನೋಡಿ. ಇಲ್ಲಿ ಇದು ಈ ಕಡೆ ಅಂದ್ರೆ ಒಂದ್ ಕಡೆ ಸಿಕ್ಲಿಲ್ಲ ಅಂದ್ರೆ ಇದಕ್ಕೆ ಬ್ರಾಂಚಸ್ ಮಾಡ್ತೀವಿ ನಡುವಲ್ಲಿ ಕೆಲವು ಸಲ. ಈ ಕಡೆ ಆ ಕಡೆ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಬ್ರಾಂಚ್ ಇದೆ, ಇಲ್ಲೂ ಸ್ವಲ್ಪ ನೀರು ಇರ್ಬೋದು, ಅಲ್ಲಿ ಸ್ವಲ್ಪ ನೀರು ಇರ್ಬೋದು, ಎಲ್ಲ ಎಲ್ಲ ನೀರು ಕಲೆಕ್ಟ್ ಆಗಿ ಹೊರಗಡೆ ಬರುತ್ತೆ. ಇದು ನಾವೀಗ ಇದೀಗ ಮೈನ್ ಇದು ನಿಮಗೆ ಅಂದ್ರೆ ಅಲ್ಲಿ ನಾವು ಪರದೆ ಹಾಕಿದೀವಲ್ಲ, ಹೌದು, ಅಲ್ಲಿ ಒಂಥರ ಕಟ್ಟೆ ತರ ಕಟ್ಟಿದೀವಿ, ಅಲ್ಲಿ ಕಟ್ಟೆ ಕಟ್ಟಿದೀವಿ, ಅಲ್ಲಿ ಕಟ್ಟೆ ಕಟ್ಟಿದೀವಿ, ಅಲ್ಲಿ ಒಳಗಡೆಯಿಂದ ನೀರು ಬಂದು ತುಂಬಿಕೊಳ್ಳುತ್ತೆ. ಹೆಚ್ಚು ಕಡಿಮೆ ಒಂದು 200 ಲೀಟರ್ಸ್ ಹೆಚ್ಚಂದ್ರೆ, ಅದಕ್ಕಿಂತ ತುಂಬ ಜಾಸ್ತಿ ಏನಿಲ್ಲ, ಬಟ್ ಅದು ಖಾಲಿ ಆದಾಗೆ ವಾಪಸ್ ತುಂಬಿಕೊಳ್ಳುತ್ತೆ. ಅದು ಈಗ ನಾವಿರೋಂಥದ್ದು ಏಪ್ರಿಲ್, ಆಲ್ಮೋಸ್ಟ್ ಏಪ್ರಿಲ್ ತಿಂಗಳು. ಹೌದು, ಏಪ್ರಿಲ್ ತಿಂಗಳಲ್ಲೂ ನಮಗೆ ಇಷ್ಟು ನೀರು ಬರ್ತಾ ಇದೆ. ಹೌದು, ಇಷ್ಟು ನೀರು ಅಂದ್ರೆ ಇದು ಎಕ್ಸೆಸ್ ಇರು ನೀರು, ಇದು ಎಕ್ಸೆಸ್ ನೀರು. ಪೈಪ್ ಅಲ್ಲಿ ನಿಮಗೆ ನೀರು ಮನೆ ಬಳಕೆಗೆ ಮತ್ತೆ ತೋಟಕ್ಕೂ ಇದೆ ನೀರ ಅಂದ್ರೆ ಇದು ಒಂದೇ ಅಲ್ಲ, ಹೀಗಿರೋದು ನಮ್ಮಲ್ಲಿ ಇನ್ನು ಒಂದು 2-3 ಈ ತರ ಸುರಂಗ. ನಾವು ಬಾವಿ ಮಾಡಿದ್ರು ಬಾವಿ ಒಳಗೆ ಇದೇ ತರ ಸುರಂಗ ಮಾಡ್ತೀವಿ. ಬಾವಿಲೂ ಸುರಂಗ ಮಾಡ್ತೀವಿ? ಹೌದು, ಬಾವಿ ಒಳಗಡೆನು ಸುರಂಗ ಮಾಡ್ತೀವಿ. ಆಗ ನಮ್ಗೆ ಅಲ್ಲೂ ಬೇಕಾದಷ್ಟು ನೀರು ಸಿಗುತ್ತೆ. ಎಷ್ಟು ದೂರ ಇದೆ ಸುರಂಗ ಅಪ್ರಾಕ್ಸಿಮೇಟ್? ಇದು ಹೆಚ್ಚು ಕಡಿಮೆ ಒಂದು 50-60 ಫೀಟ್ ಇರ್ಬೋದು. 50-60 ಫೀಟ್? ಹೌದು, ಇನ್ನು ಇದಕ್ಕಿಂತ ಜಾಸ್ತಿ ಏನೂ ಇರುತ್ತೆ. ಹೌದು, ಎಲ್ಲ ಪ್ರಾಣಿಗಳು ಬಹುಶಃ ಇರುತ್ತವೆ ಅನ್ಸುತ್ತೆ. ಇಲ್ಲ, ಮುಳ್ಳ ಹಂದಿ ಕೆಲವು ಸಾರಿ ಬಾವಲಿ ಆತರ ಏನಾದ್ರೂ ಇರುತ್ತೆ. ಹಾವುಗಳು ಇಲ್ಲ, ಕಡಿಮೆ ನೀರು ಕುಡಿಯೋ ಪ್ರಾಣಿಗಳು. ಹಾವುಗಳಿಲ್ಲ, ಹಾವುಗಳು ಅಷ್ಟೊಂದಿಲ್ಲ. ಅಂದ್ರೆ ನೀವು ನೋಡಿರೋಂಥದ್ದು ಈ ಪ್ರಾಣಿಗಳೆಲ್ಲ ಸಾಧಾರಣ ಇಲ್ಲಿ ಇರುತ್ತವೆ. ಹೌದು, ನೋಡಿ ಬೇಸಿಗೆ ಟೈಮಿಗೆ ಕ್ಲೀನ್ ಮಾಡ್ತೀರ ಸರ್? ಹೇಗೆ? ತುಂಬಾ ಏನಿಲ್ಲ, ವರ್ಷಕ್ಕೊಮ್ಮೆ ಏನಾದ್ರೂ ಮಾಡ್ತೀವಿ ಅಷ್ಟೇ. ನೀರು ಫೋರ್ಸ್ ಆಗ್ಬಿಡುತ್ತಲ್ವಾ ಮಳೆಗಾಲದಲ್ಲಿ? ಸ್ವಲ್ಪ ಜಾಸ್ತಿ ಮಳೆಗಾಲದಲ್ಲಿ, ಇನ್ನು ಜಾಸ್ತಿ ಇರುತ್ತೆ ನೀರು. ಆಚೆ ಹೋಗ್ಬೋದಾ? ಸ್ವಲ್ಪ ಹೋಗ್ಬೋದು ಅಷ್ಟೇ, ಅದು ಕೂಡ ಅಷ್ಟೇ, ಇಲ್ಲೇ, ಇನ್ನು ತುಂಬಾ ಜಾಸ್ತಿ ಇಲ್ಲ ದೂರ. ಇಲ್ಲಿಂದ ಆಕ್ಚುಲಿ ಕೆಳಗೆ ಇನ್ನೊಂದು ಕಡೆಗೆ ಕನೆಕ್ಷನ್ ಇದೆ. ಆಕ್ಚುಲಿ ಬನ್ನಿ, ಸ್ವಲ್ಪ ಬಗ್ಗೆ ಬನ್ನಿ. ಇದು ಎಲ್ಲ ಕಡೆನೂ ಅಂದ್ರೆ ಅಲ್ಲಲ್ಲೇ ಸುರಂಗಗಳು ಈ ರೀತಿ ಎಲ್ಲ ಕನೆಕ್ಟ್ ಆಗಿದೆಯಲ್ಲ? ಹೌದು ಹೌದು, ನೋಡಿ ಅಲ್ಲಿ ನೋಡಿ, ಇಲ್ಲಿ ಇಲ್ಲಿ ಇದು ಇಲ್ಲ, ಹೋಗ್ಲಿಕ್ಕೆ ಆಗ್ಲಿಲ್ಲ, ಇಲ್ಲಿ ಈ ಕಡೆ ಕಂಟಿನ್ಯೂ ಆಗಿದೆ ನೋಡಿ. ಬನ್ನಿ ನೋಡಿ, ಇಲ್ಲಿ ಕೆಳಗಡೆ ನೋಡಿ, ಅಲ್ಲಿ ನೀರು ಹೋಗುದು ಕಾಣ್ತದೆ ಅಲ್ಲಿ ನೋಡಿ. ಇಲ್ಲಿ ಕೂಡ ನೀರು ಬರ್ತಾ ಇದೆ ನೋಡಿ, ನೀರು ಬರ್ತಾ ಇದೆ. ಹೌದು, ಸ್ವಲ್ಪ ದೂರ ಇದೆ ಇದು, ಇನ್ನೊಂದ್ ಕಡೆ ನಮ್ಮ ತೋಟದ ಸೈಡ್ ಇದೆವರೆಗೆ ಇದೆ ಈ ಸುರಂಗ. ಇದೆಲ್ಲ ಈಗಿನ ಕಾಲದಲ್ಲಿ ಮಾಡ್ತೀವಿ ಅಂದ್ರೆ ತುಂಬಾ ಕಷ್ಟ. ಇಲ್ಲ ಇಲ್ಲ, ಈಗ ಮಾಡೋರು ಇಲ್ಲ, ಇದನ್ನ ಮಾಡೋರು ಇಲ್ಲ ಅಂದ್ರೆ ಆಗ ಈ ಸುರಂಗ ಮಾಡೋರು ಅಂತಲೇ ಇರ್ತಿದ್ರು. ಅವ್ರದ್ದು ಒಂದು ಕ್ವಾಲಿಫಿಕೇಶನ್ ಏನಂದ್ರೆ, ಅವ್ರು ಉದ್ದ ಇರಬಾರ್ದು, ಹೈಟ್ ಇರಬಾರ್ದು, ಕುಳ್ಳಗಿರೋರು. ಯಾಕಂದ್ರೆ ಅವ್ರಿಗೆ ತಲೆ ಮೇಲೆ ಈ ಮಣ್ಣು ಹೊತ್ಕೊಂಡು ಹೊರಗೆ ಬರಬೇಕಾದ್ರೆ ಉದ್ದ ಇರೋರಿಗೆ ಜಾಸ್ತಿ ಕೊರಿಬೇಕಾಗ್ತದೆ ಹೈಟ್. ಹಾಗೆ ಸ್ವಲ್ಪ ಚಿಕ್ಕವರಾದ್ರೆ 2 ಜನ, ಅದು ಅವರಿಗೆ ಯಾವುದು ಕೊರಿಲಿಕ್ಕೂ ಅಷ್ಟೇ, ಇದು ಫುಲ್ಲಿ ಮ್ಯಾನ್ಯುವಲ್ ವರ್ಕ್.
ಯಾವುದೇ ಮೆಷಿನ್ರಿ ಏನು ಯೂಸ್ ಮಾಡುವಾಗಿಲ್ಲ, ಒಳಗಡೆ ಬರೀ ಕ್ಯಾಂಡಲ್, ಬೇರೇನು ಆವಾಗ ಎಲೆಕ್ಟ್ರಿಸಿಟಿ ಏನಿರಲಿಲ್ಲ, ಕರೆಂಟ್ ಒಳಗೆ ಬರುವಾಗಿಲ್ಲ, ಬರೀ ಕ್ಯಾಂಡಲ್ ಉಡಿಸ್ಕೊಂಡು ಇದರಲ್ಲಿ ಕೈಯಲ್ಲೇ ತೆಗ್ದು ತೆಗ್ದು. ಮತ್ತು ಸ್ವಲ್ಪ ಮಟ್ಟಿಗೆ ರಿಸ್ಕ್ ಕೂಡ, ಯಾಕಂದ್ರೆ ಎಲ್ಲಾದರೂ ಕುಸಿದ್ರೆ ಜಾರಿದ್ರೆ ಎಲ್ಲ ಡೇಂಜರು, ಏನು ಮಾಡುವಾಗಿಲ್ಲ, ಒಳಗೆ ಏನುಂಟು ಅಂತ ಗೊತ್ತಾಗೋದಿಲ್ಲ. ಹಾಗೆ ಆಕ್ಸಿಜನ್ ಸಿಗುವುದಿಲ್ಲ, ಎಲ್ಲ ಎಲ್ಲ ಪ್ರಾಬ್ಲಮ್ಸ್ ಇದೆ, ಎಲ್ಲ ಪ್ರಾಬ್ಲಮ್ಸ್ಗಳು ಇದೆ. ಹೌದು, ದೂರ ಜಾಸ್ತಿ ಹೋದಾಗ ಇನ್ನೂ ಜಾಸ್ತಿ ಅದು ಪ್ರಾಬ್ಲಮ್. ಅಂದ್ರೆ ಇದು ಸರ್ಕ್ಯುಲೇಷನ್ ಹೇಗಾಗ್ತದೆ ಅಂದ್ರೆ, ಮಣ್ಣು ಹೊರಗೆ ತರ್ತಾರಲ್ಲ, ಆಗ ಗಾಳಿ ಸ್ವಲ್ಪ ಅದ್ರ ಜೊತೆ ಗಾಳಿ ಕೂಡ ಮಣ್ಣಿನ ಜೊತೆ ಗಾಳಿ ಬರ್ತದೆ. ಇಲ್ಲ, ಅದು ಅದು ಮೇನ್ ಮೇನ್ ಸೀದ ಒಳಗಡೆ ಇದೆ ಸರ್, ಲೆಫ್ಟ್ ರೈಟ್ ಇಲ್ಲ, ಅದಂದ್ರೆ ಟ್ರೈ ಮಾಡಿರೋದು ಅದೆಲ್ಲ, ತುಂಬ ದೂರ ಹೋಗಿಲ್ಲ ಅದು. ಅಡಿಕೆ ತೆಂಗಿನ ಮರ ಅದೆಲ್ಲ ಬರ್ತದೆ ಒಳಗೆ. ಹೌದೌದು, ಪಾಯ್ಸನ್ ಇರುವ ಸ್ಪೈಡರ್ಸ್ ಇಲ್ಲಿ ಇಲ್ಲ, ನಮ್ಮಲ್ಲಿ ಇಲ್ಲ. ಅಂದ್ರೆ ಸಣ್ಣ ಪಾಯ್ಸನ್ ಇರ್ಬೋದು, ಬಟ್ ಫೇಟಲ್ ಯಾವ್ದು ಇಲ್ಲ. ಇಲ್ಲಿ ಬೇಕಾದ್ರೆ ನೀವು ಅಲ್ಲಿ ತನಕ ಹೋಗಿ ನೋಡ್ಬೋದು, ಸ್ವಲ್ಪ ಕಷ್ಟ, ಬೇಕಾದ್ರೆ ನೋಡ್ಬೋದು. ಹೌದಲ್ಲ, ಕರೆಕ್ಟ್. ಇಂಥ ಕೆಲಸಕ್ಕೆ ನೀವು ಹೋಗಿ, ನೀವು ಹೋಗಿ ಸರ್. ಇಲ್ಲ ಇಲ್ಲ, ನಾನು ಹೋಗ್ತಾ ಇದ್ದೀನಿ, ನಾನು ಹೋಗಷ್ಟು ದಾರಿ ಇದೆ ಇಲ್ಲಿ. ಆದ್ರೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ, ಒಂದು ಆಶ್ಚರ್ಯ ಆಗಿದೆ ಏನಂದ್ರೆ, ಈ ಇದಿಷ್ಟೇ ಈ ಹಿಂದಿನ ಕಾಲದಲ್ಲಿ ಇಷ್ಟೇ ಹಣದಲ್ಲಿ ಇಂಥದ್ದೇ ನೇರಕ್ಕೆ ಹೋಗ್ತಾ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಇಲ್ಲ, ಬರೇ ಗುಡ್ಡದ ಸ್ಟ್ರಕ್ಚರ್ ಅಂದ್ರೆ ಎರಡು ಕಡೆ ಎರಡು ಕಡೆಯಿಂದ ಆ ಕಡೆ ನಾವು ತೊಟ್ಟಿ ಅಂತ ಹೇಳ್ತೇವೆ. ತೊಟ್ಟಿ ಅಂದ್ರೆ ಎರಡು ಗುಡ್ಡೆ ನಡುವಿನ ಜಾಗ ಉಂಟಲ್ಲ, ಎರಡು ಗುಡ್ಡೆ ನಡುವಿನ ಜಾಗ. ಹೌದು, ಅಲ್ಲಿ ನಾರ್ಮಲಿ ಈ ನೀರಿನ ಇದೆಲ್ಲ ಕಾನ್ಸಂಟ್ರೇಟ್ ಆಗಿರ್ತದೆ. ಅದು ಅವರಿಗೆಲ್ಲ ಆಟೋಮೆಟಿಕ್ ಗೊತ್ತಾಗ್ತಿತ್ತು ಮೊದಲು. ಏನಿದೆ ಬಾವಲಿಯ ಅದೆಲ್ಲ ಇರ್ಬೋದು, ಆಗಿರೋದೆಲ್ಲ ಇರ್ತದೆ. ಇಲ್ಲಿ ನಾವು ನೀರಿನ ವರ್ತೆಗಳನ್ನ ನೋಡಬಹುದು. ಹೌದು, ನೀರಿನ ವರ್ತೆಗಳು ಇನ್ನು ಒಳಗೆ ಕೂಡ ನೀರು, ಅಲ್ಲಿ ನೋಡಿ ನೀರು ಸ್ಟಾಕ್ ಆಗಿರೋದೆಲ್ಲ ಕಾಣ್ತದೆ ನಿಮಗೆ. ಹೌದೌದು, ನೀರು ಸ್ಟಾಕ್ ಆಗಿದೆ ಇಲ್ಲಿ. ಇಲ್ಲಿ ಶೇಡ್ ನೆಟ್ ಅನ್ನ ಬಹುಶಃ ಇದೇ ಒಂದು ಲಾಸ್ಟ್ ಅಂತ ಹೇಳ್ಬಿಟ್ಟು ಹಾಕಿರೋದು. ಹೌದಲ್ಲ ಅಲ್ಲ, ಅದು ಶೇಡ್ ನೆಟ್ ಹಾಕಿರೋದು ಬಾವಲಿ ಒಳಗೆ ಹೋಗ್ಬಾರ್ದು ಅಂತ. ಅದಲ್ಲಿ ಒಂದು ಕಡೆಯಿಂದ ಇದಾಗಿದೆ ನೋಡಿ, ಸ್ವಲ್ಪ ಹೋಗಿ ಈಗ ಹೋಗಿರ್ಬೋದು ಒಳಗೆ, ನಮಗೆ ವಾಪಸ್ ಅದು ಸರಿ ಮಾಡ್ಬೇಕದು. ಹೌದು ಹೌದು, ಅದಕ್ಕೆ ನಾವು ಕ್ಲೋಸ್ ಮಾಡಿ ಬಿಡ್ತೇವೆ. ಅಲ್ಲ ಇದು ಅದೇ ನೀರು ತುಂಬಾ ರಿಚ್ ಇನ್ ಮಿನರಲ್ಸ್, ಯಾಕಂದ್ರೆ ಮಿನರಲ್ಸ್ ಮಾತ್ರ ಅಲ್ಲ ಸರ್, ಇದು ಎಲ್ಲ ಬೇರ್ ಇದೆ ಅಲ್ಲ, ಬೇರು ಮರಗಳಿರುತ್ತಲ್ಲ ಅದ್ರ ಬೇರಲ್ಲಿ ಬರೋ ನೀರಲ್ಲ, ಅದರದ್ದು ಕೂಡ ಎಲ್ಲ ಕಂಟೆಂಟ್ಸ್ ಇರುತ್ತೆ. ಹೌದು ಹೌದು, ಒಂಥರ ಈ ನ್ಯಾಚುರಲಿ ನಮಗೆ ಮಿನರಲ್ ವಾಟರ್ ಸಿಗ್ತದೆ ಇಲ್ಲಿ. ಹೌದು, ಕರೆಕ್ಟ್. ತುಂಬಾ ಸೂಪರ್ ಆಗಿದೆ ಸರ್ ಸ್ಟ್ರಕ್ಚರ್, ಬಹುಶಃ ಈ ಕಾಸರಗೋಡು ಜಿಲ್ಲೆಯಲ್ಲಿ ಮಾತ್ರ ಕಂಡು ಬರೋದು. ಇಲ್ಲಿ ಜಾಸ್ತಿ ಕಾಸರಗೋಡು ಜಿಲ್ಲೆಯಲ್ಲಿ ಜಾಸ್ತಿ. ನಾನೆಲ್ಲ ತುಂಬಾ ಕಡೆ ಏನು ಅಂದ್ರೆ, ಇದೇ ರೀತಿ ನಿಮಗೆ ಬೀದರ್ ಅಲ್ಲಿ ಹಿಂದೆ ಮಾಡಿದ್ರು, ಒಂದದ ಟೆಂಪಲ್ ಅಲ್ಲಿ ಮಾಡಿರೋದು. ಅದ ಯಾವುದೋ ಟೆಂಪಲ್ ಅಲ್ಲಿ, ಓ ನರಸಿಂಹ ಟೆಂಪಲ್. ಹಾ ಹಾ, ಆಯ್ತಾ, ಹೋಗುವ ಹೋಗುವ ಲಾಚಿಗೆ. ಎಲ್ಲಿಪ್ಪ? ಬೇಡ ಬೇಡ, ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ನಡಿಲಿಕ್ಕೆ ಎಲ್ಲ ಆಗುದಿಲ್ಲ. ನಮ್ ಜೊತೆಗೆ ಇವತ್ತು ಅಜ್ಜನ ಜೊತೆಗೆ ಮೊಮ್ಮಗ ಇದಾರೆ, ಅಭಿನಂದನ್. ಅಭಿನಂದನ್, ಎಷ್ಟು ವರ್ಷ ನೀವು? ಹತ್ತು ವರ್ಷ. ಹತ್ತು ವರ್ಷದಲ್ಲಿ ಎಕ್ಸ್ಪ್ಲೋರರ್ ಆಗ್ಬಿಟ್ಟಿದ್ರಲ್ಲ ನೀವು, ಹೀಗೆಲ್ಲ ಹುಡುಕ್ಬೇಕು ಅಂತ ಹೇಳಿ ಹೇಗೆ ಮನಸ್ಸಿಗೆ ಬಂದದ್ದು ನಿಮಗೆ? ಸ್ವಲ್ಪ ನ್ಯಾರೋ. ಹೌದು ಹೌದೌದು, ಅಲ್ಲ ಇದಂದ್ರೆ ಸ್ವಲ್ಪ ರಾಕ್ ಜಾಸ್ತಿ ಅಲ್ಲಿ ನೋಡಿ. ಇದು ಕೂಡ ಇದು ನಮ್ಮ ತೋಟಕ್ಕೆ ಕೃಷಿಗೆ ಇರುವ ನೀರು. ಇದರಲ್ಲಿ ಕೂಡ ಈ ಬಾವಿ ಮಾಡಿಕೊಂಡು ಇದ್ರ ಒಟ್ಟಿಗೆ ನಾವು ಸುರಂಗ ಹಾಕ್ತೀವಿ. ಇಲ್ಲಿ ಒಂದು ಎರಡು ಸುರಂಗ ಇಲ್ಲಿ, ಮತ್ತೆ ಇಲ್ಲಿ ಇನ್ನೊಂದು ಸುರಂಗ ಕೆಳಗಡೆ, ಅದು ಕಾಣಿಸ್ತಾ ಇಲ್ಲ ಅದು. ಇಲ್ಲಿ ಮೂರು ಸುರಂಗ ಇದೆಯಾ?
ಮೂರು ಸುರಂಗ ಅಂದ್ರೆ ಅದರಲ್ಲಿ ನೀರಿಲ್ಲ, ಈ ಸೈಡ್ ಅಲ್ಲಿ ಇದೆ, ಕೆಳಗಿಂದ ಇರಲಿದೆ, ಎರಡು ಸುರಂಗದಲ್ಲಿ ನೀರಿದೆ. ಇನ್ನು ಹಾಗೆ ಇನ್ನೊಂದು ಮೇಲೆ ಒಂದು ಬಾವಿ, ಅಲ್ಲೂ ಸುರಂಗ. ಇದು ಬಾವಿ ಒಳಗಡೆ ಇರುವಂತ ಸುರಂಗಗಳಲ್ಲ ಇದು? ಹೌದು, ಬಾವಿ ಒಳಗಡೆ ಇರುವ ಸುರಂಗಗಳು. ಏ ನೀನೆಲ್ಲಿ ಹೋಗ್ತಾ ಇದೀಯ, ಬಾರ ಮೇಲೆ. ಅಲ್ಲಿ ನೋಡಿ, ಅಲ್ಲಿ ಬರ್ತಾ ಇದೆ ಅಲ್ಲ ನೀರು, ಆ ಪೈಪ್ ಅಲ್ಲಿ. ಇನ್ನೊಂದು ಸುರಂಗದಿಂದ ಬರ್ತಾ ಇರೋದು ಇದು, ಇನ್ನೊಂದು ಸುರಂಗದಿಂದ ಇಲ್ಲಿ ಬರ್ತಾ ಇರೋದು. ಅಂದ್ರೆ ಇದು ಒಂಥರ ಸ್ಟೋರೇಜ್ ಇಲ್ಲಿ? ಹೌದು, ಇದು ಸ್ಟೋರೇಜ್ ಅಂದ್ರೆ ನಮ್ಮ ಪಂಪ್ ಇದು ಇಲ್ಲಿರದು, ಆ ಪಂಪ್ ಅಲ್ಲಿ ಇದನ್ನೆಲ್ಲ ಸ್ಟೋರ್ ಇದರಲ್ಲಿ ಸ್ಟೋರ್ ಮಾಡಿಕೊಂಡು ಇದರಿಂದಲೇ ತೋಟಕ್ಕೆಲ್ಲ ಸಪ್ಲೈ ಮಾಡುತ್ತೆ. ಟೋಟಲ್ ನಿಮ್ಮ ತೋಟದಲ್ಲಿ ಎಷ್ಟು ಸುರಂಗ ಇದೆ ಲೆಕ್ಕ ಮಾಡಬೇಕು? ಒಂದು ನಿಮಿಷ, ಒಂದು ಎರಡು ಮೂರು ನಾಲ್ಕು, ಅದೆಲ್ಲ ಬ್ರಾಂಚ್ ಎಲ್ಲ ಸೇರಿದ್ರೆ ಒಂದು ಆರು ಇರ್ಬೋದು. ಆರು? ಇಲ್ಲ, ಎಲ್ಲ ತುಂಬಾ ತುಂಬಾ ಬೇರೆ ಬೇರೆ ತೋಟದಲ್ಲೆಲ್ಲ ಇದೆ. ಇಲ್ಲಿ ಎಲ್ಲ ತೋಟದಲ್ಲೂ ಇದೆ? ಹೌದು. ಅಂದ್ರೆ ಆರು ಮೇನ್ ಸುರಂಗ ಮತ್ತೆ ಈ ಸಬ್ ಅಲ್ಲ, ಎಲ್ಲ ಸೇರಿಕೊಂಡು ಅಷ್ಟು, ಎಲ್ಲ ಸೇರಿ ಅಷ್ಟು ಅಷ್ಟೇ. ಇದು ಟೋಟಲ್ ಇದೆಷ್ಟಿದೆ ಬೌಂಡ್ರಿ? ಎರಡು ಎಕರೆ ಅಂದ್ರೆ ತೋಟ, ಎರಡು ಎಕರೆ ಚಿಲ್ರೆ. ಎರಡು ಎಕರೆ ಚಿಲ್ರೆ ತೋಟಕ್ಕೆ ನಿಮಗೆ ಈ ಸುರಂಗಗಳಿಂದನೇ ನೀರು? ಹೌದು, ಜೊತೆಗೆ ಮನೆಗೆ ಕೂಡ. ಮನೆಗೆ ಕೂಡ. ಓ, ಇದೀಗ ನೋಡಿ ಇಲ್ಲಿ ಮೇಲೆ ಅದರಿಂದ ಬರೋದು ನೀರು ನೋಡಿ, ಸೈಫನ್ ಆಗಿ ಬರೋದು. ಮೇಲೆ ಒಂದು ಬಾವಿ ಇತ್ತಲ್ಲ? ಹೌದು. ಅದರಲ್ಲಿ ಇರೋ ಸುರಂಗದಿಂದ ಇದು ಸೈಫನ್ ಆಗಿ ಬರುವ ನೀರು ನೋಡಿ. ಇದು ನೋಡಿ ಇಲ್ಲಿ. ನೀ ಬೇಡಪ್ಪ, ನೀ ಬೇಡ, ನೀ ಬರಬೇಡ. ಇದು ನಿಮಗೆ ಆ ಬಾವಿಯಿಂದ ಬರುವಂತ ಎಕ್ಸೆಸ್ ನೀರು? ಇದು ಇದು ಈ ಪೈಪ್ ಅಲ್ಲಿ ಬರೋದು, ಆ ಬಾವಿಯಿಂದ ಬರುವ ನೀರು, ಆ ಎಕ್ಸೆಸ್ ನೀರು. ಹೌದು. ಇದು ಸೈಫನ್, ಇದಕ್ಕೆ ಮೋಟರ್ ಏನಿಲ್ಲ, ಇದು ಸ್ವಲ್ಪ ತಗ್ಗಲ್ಲಿ ಉಂಟು, ಅದು ಸ್ವಲ್ಪ ಹೈಟ್ ಅಲ್ಲಿ ಉಂಟು. ಅಂದ್ರೆ ಗ್ರಾವಿಟಿ ಆಗಿ ಬರುತ್ತದೆ? ಗ್ರಾವಿಟಿ ಬರುತ್ತೆ ನೋಡಿ. ಇದು ಇದರಲ್ಲಿ ನೀರು, ಇದು ಸೋರ್ಸ್ ಉಂಟು, ಇದರಲ್ಲಿ ನೀರು ಬರ್ತಾ ಇರ್ತದೆ. ಇದರಲ್ಲಿ ನೀರು ಇಲ್ಲ ಆಕ್ಚುಲಿ, ಈ ಸುರಂಗ ಸುಮ್ಮನೆ ಅದು ವೇಸ್ಟ್ ಆಯ್ತಿಲ್ಲ. ಇಲ್ಲ, ಇದು ಸುಮ್ಮನೆ ಸ್ಟೋರೇಜ್ಗೆ. ಅಂದ್ರೆ ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ, ಈಗ ಕೆಳಗಡೆ ಇರೋ ಸುರಂಗದಲ್ಲಿ ಕೂಡ ನೀರು ಇದೆ, ಮತ್ತು ನೀರು ಸ್ಟೋರೇಜ್ ಸ್ಪೇಸ್ ಕೂಡ ಸಿಗುತ್ತೆ ನಮ್ಗೆ ಇದರಲ್ಲಿ. ಓಕೆ 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 ಓಕೆ. ಓ, ನೀರು ಕೂಡ ಬರ್ತಾ ಇರುತ್ತೆ, ಜೊತೆಗೆ ಅದೊಂಥರ ಸ್ಟೋರೇಜ್ ಲೆಕ್ಕದಲ್ಲೂ ಇರುತ್ತೆ. ಇಷ್ಟು ಉದ್ದಕ್ಕೂ ಸ್ಟೋರ್ ಆಗ್ತದಲ್ಲ, ಈಗ ಕೆಳಗಡೆ ಸುರಂಗದಲ್ಲೂ ಅಷ್ಟುದ್ದಕ್ಕೂ ಸ್ಟೋರ್ ಆಗುತ್ತೆ ನೀರು. ಓಕೆ ಓಕೆ. ಆರಿಜೆಂಟಲ್ ಆಗಿ, ಈಗ ನಮಗೆ ಬಾವಿ ಆದ್ರೆ ವರ್ಟಿಕಲ್ ಆಗಿರ್ತದೆ. ಹೌದು. ಇದಾದ್ರೆ ಆರಿಜೆಂಟಲ್ ಆಗಿ ನೀರು ಕೂಡ ಸ್ಟೋರ್ ಆಗುತ್ತೆ. ಹೌದು. ಹಂಡ್ರೆಡ್ ಇಯರ್ಸ್ ಆಗಿದೆ ಅಂತಂದ್ರೆ? ಒಂದು 70-80 ಇಯರ್ಸ್ ಆಗ್ಬೋದು. 70-80 ಇಯರ್ಸ್. ನಿಮ್ಮ ಅಜ್ಜನ ಕಾಲದಲ್ಲಿ ಮಾಡಿದ್ರು? ಹೌದು. ಸೂಪರ್ ಸೂಪರ್. ಇದು ಈಗ ಅಲ್ಲಿ ಈಗ ಅದ್ರ ಒಳಗಡೆ ಈಗ ಲ್ಯಾಂಡ್ ಸ್ಲೇ ಅಂದ್ರೆ ಮಣ್ಣು ಏನಾದ್ರು ಬಿದ್ರೆ ಅದು ನೀವು ವರ್ಷಕ್ಕೊಂದ್ಸರಿ ಕ್ಲೀನ್ ಮಾಡೋದು ಈ ರೀತಿ? ಪ್ರತಿ ವರ್ಷ ಏನು ಮಾಡುದಿಲ್ಲ, ಯಾವ್ದಾದ್ರು ಒಮ್ಮೆ ಒಂದ್ ಎರಡು ಮೂರು ವರ್ಷಕ್ಕೊಮ್ಮೆ ಏನಾದ್ರು ಮಾಡ್ತೇವೆ ಅಷ್ಟೇ. ಹಾಗೆ ಬೀಳುದಿಲ್ಲ ಇಲ್ಲಿ. ಅಂದ್ರೆ ಇದು ಹೆಚ್ಚು ನಮ್ಮ ಸ್ಟ್ರಕ್ಚರ್ ಮುರಕಲ್ಲು ಅಂತ. ಮುರಕಲ್ಲು ಅಂದ್ರೆ ಇದೆ ನೋಡಿ, ಇದೆಲ್ಲ ಮುರಕಲ್ಲು ನೋಡಿ. ಅದು ಬರೀ ಮಣ್ಣಲ್ಲ, ಈ ಕಲ್ಲು ಮಿಶ್ರಿತ ಮಣ್ಣು. ಅಲ್ಲ 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 ಅಲ್ಲ, ಸಾಲಿಡ್ ಕಲ್ಲು. ಈಗ ನಾವು ಮನೆ ಕಟ್ಟಲಿಕ್ಕೆ ಕಲ್ಲು ಕಟ್ ಮಾಡ್ತೀವಲ್ಲ, ಆ ರೀತಿ ಕಲ್ಲು ಇದು ಸ್ಟ್ರಕ್ಚರ್ ಜಾಸ್ತಿ. ಹಾಗೆ ತುಂಬಾ ಇದು ಆಗುದಿಲ್ಲ, ಲ್ಯಾಂಡ್ ಸ್ಲೈಡ್ಸ್ ಇದೆಲ್ಲ ಆಗುದಿಲ್ಲ, ಕಡಿಮೆ. ಲ್ಯಾಟರೈಟ್ ಕಲ್ಲು? ಲ್ಯಾಟರೈಟ್, ಕರೆಕ್ಟ್. ಲ್ಯಾಟರೈಟ್ ಕಲ್ಲು, ಲ್ಯಾಟರೈಟ್ ಕಲ್ಲು ಜಾಸ್ತಿ. ಲ್ಯಾಟರೈಟ್ ಕಲ್ಲೇ ಇರ್ತದೆ ಸ್ಟ್ರಕ್ಚರ್, ಬಟ್ ಅದು ಇದು ಇಲ್ಲದಿದ್ರೆ ಮಾತ್ರ, ಕಲ್ಲು ಇಲ್ಲದಿಲ್ಲ, ಗ್ಯಾಪ್ ಇದ್ದಲ್ಲಿ ಕೆಲವು ಸಲ ಕುಸಿಯುತ್ತದೆ. ಅಲ್ಲ, ನನಗೆ ಅಮೇಜ್ ಆಗುದು ಏನು ಅಂದ್ರೆ, ಈಗ ಈಗೆಲ್ಲ ನಿಮಗೆ ಮೋಟ್ರ್ ಇತ್ತು, ಮೋಟರ್ ಇದ್ದು ನಾವು ಮನೆಗೆ ಇದು ಮಾಡ್ತಿದ್ವಿ. ಸುಮಾರು ಒಂದು 60 ವರ್ಷದ ಹಿಂದೆ ಮೋಟರ್ ಎಲ್ಲ ಇರ್ಲಿಲ್ಲಲ್ಲ? ಇರ್ಲಿಲ್ಲ. ಅವಾಗ ಇಲ್ಲಿಂದ ನೀರು ಸೇತ್ಕೊಂಡು ಹೋಗಿ ಮನೆಗೆಲ್ಲ ಯೂಸ್ ಮಾಡ್ತಿದ್ರ ಹೇಗೆ ಅಂತ? ಇಲ್ಲ, ನಾರ್ಮಲಿ ಸುರಂಗದ ನೀರೆಲ್ಲ ನಾವು ಗ್ರಾವಿಟಿಯಲ್ಲಿ ಯೂಸ್ ಮಾಡ್ತೀವಿ. ಗ್ರಾವಿಟಿಯಲ್ಲಿ? ಹೌದು, ಗ್ರಾವಿಟಿಯಲ್ಲಿ ಯೂಸ್. ನಾವು ಅಂದ್ರೆ ಆಗ ಹೈಟ್ ಇಲ್ಲದಿದ್ರು ನಾವು ಲೆವೆಲ್ ಅಲ್ಲಿ ನೀರನ್ನು ಇದಕ್ಕೆ ತೋಟಕ್ಕೆ ಬಿಟ್ಟು ಮ್ಯಾನ್ಯಲಿ ಕೈಯಲ್ಲಿ ಬುಡಕ್ಕೆಲ್ಲ ಹಾಕ್ತಾ ಇದ್ವಿ ಪ್ರತಿಯೊಂದು ಗಿಡಕ್ಕೆ. ಹೌದೌದು ಹೌದೌದು. ಹಾಳೆ ಅಡಿಕೆ ಹಾಳೆಯಲ್ಲಿ ಒಂದು ಒಂದು ಶೇಪ್ ಮಾಡಿಕೊಂಡು ಅದರಿಂದ ಪ್ರತಿ ಗಿಡಕ್ಕೆ ನೀರು ಹಾಕ್ತಾ ಇರೋದು. ಪ್ರತಿ ಗಿಡಕ್ಕೆ? ಹೌದೌದು. ಅದು ಇದರಲ್ಲಿ ತೋಟದಲ್ಲಿ ಅದಕ್ಕೆ ಅದು ಹೋಗ್ಲಿಕ್ಕೆ ದಾರಿ ಇರ್ತದೆ, ಆ ದಾರಿಯಲ್ಲಿ ಬಿಡುದು, ಅಲ್ಲ ಎಲ್ಲ ಗಿಡಕ್ಕೆ ಹಾಕ್ತಾ ಹಾಕ್ತಾ ಹೋಗುದು. ಅದು ಡೈಲಿ ವರ್ಕ್, ಒಂದು ಬೆಳಿಗ್ಗೆ 1.5 ಗಂಟೆ 2 ಗಂಟೆ ಡೈಲಿ ಅದನ್ನು ಕಂಟಿನ್ಯೂಸ್ ಮಾಡ್ತಾ ಇರ್ತೇವೆ ಇಡೀ ಬೇಸಿಗೆಯಲ್ಲಿ. ಸೈಟ್ ಲೆಕ್ಕದಲ್ಲಿ ನೀರು ಹಾಕುವುದೇ ಕಷ್ಟ, ಇನ್ನು 2.5 ಎಕರೆ ಅಂತ ಹೇಳಿದ್ರೆ ಎಷ್ಟು ನೀರು ಹಾಕ್ಬೋದು? ಇಲ್ಲ ಇಲ್ಲ, ಹಾಕ್ತಾ ಅಂದ್ರೆ ಇಡೀ ಒಂದೇ ಸಲಕ್ಕೆ ಇಡೀ ಇದಕ್ಕೆ ಬರುದಿಲ್ಲ, ಒಂದು ವಾರದಲ್ಲಿ ಕವರ್ ಆಗ್ತದೆ ಸಾಧಾರಣ. ಒಂದು ವಾರದಲ್ಲಿ? ಹೌದು, ಒಂದು ವಾರದಲ್ಲಿ 8 ದಿವಸದಲ್ಲಿ ಹಾಗೆಲ್ಲ ಕವರ್ ಆಗ್ತದೆ. ಲಾಸ್ಟಿಗೆ ಹೋಗುವ ಮತ್ತೆ ಸ್ವಲ್ಪ ಲೇಟ್ ಆಗ್ತದೆ, ಬಟ್ ಏನಾಗುದಿಲ್ಲ, ಸಾಕಾಗ್ತದೆ. ಈ ಮಳೆಗಾಲದಲ್ಲಿ ಇದು ಹೇಗೆ ಫುಲ್ ಓವರ್ ಫ್ಲೋ ಆಗ್ತದೆ? ಇದು ಪೂರ್ತಿ? ಹೌದು, ಇಲ್ಲಿ ತನಕ ಬರ್ತದೆ. ಹೌದೌದು, ಓವರ್ ಫ್ಲೋ ಆಗ್ತದೆ ಇಲ್ಲಿ ತನಕ ಬಂದ್ಬಿಟ್ಟು. ಓವರ್ ಫ್ಲೋ ಆಗ್ತದೆ ನೋಡಿ, ಅಲ್ಲಿ ಆ ಸೈಡ್ ಅಲ್ಲಿ ಓವರ್ ಫ್ಲೋ ಇದೆಲ್ಲ, ಚಾನಲ್ ಇದೆಯಲ್ಲ, ಅಲ್ಲಿ ಸಾಧಾರಣ ಒಂದು ಹೆಚ್ಚು ಕಡಿಮೆ ಒಂದು 10 ಇಂಚ್ ನೀರು ಆ ತರ ಏನಾದ್ರು ಹೋಗ್ತಾ ಇರ್ತದೆ ಕಂಟಿನ್ಯೂಸ್. 10 ಇಂಚ್ ನೀರು? ಹೌದು.
ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಅಂದ್ರೆ ಎಲ್ಲಾ ಸುರಂಗಗಳಲ್ಲೂ ಒಂಥರ ಧುಮ್ಮಿಕ್ತಾ ಇರುತ್ತೆ ಅನ್ಸುತ್ತೆ. ಹೌದು, ಜಾಸ್ತಿ ಇರ್ತದೆ ಎಕ್ಸೆಸ್ ವಾಟರ್. ಮತ್ತೆ ಈ ಅಡಿಕೆಗೆಲ್ಲ ನೀರ್ ಅಂದ್ರೆ ನೀರು ಎಕ್ಸೆಸ್ ವಾಟರ್ ಆಗುದಿಲ್ಲ ಅದಕ್ಕೆ. ಇಲ್ಲಿ ನಮ್ಗೆ ಅಷ್ಟು ಪ್ರಾಬ್ಲಮ್ ಆಗುದಿಲ್ಲ, ಯಾಕಂದ್ರೆ ಗುಡ್ಡೆ ಅಲ್ಲ ಇದು, ಅದಕ್ಕೆ ಸ್ಟೋರ್ ಆಗುದಿಲ್ಲ ನೀರು. ಸ್ಟೋರ್ ಆಗುದಿಲ್ಲ? ಇಲ್ಲ, ಸ್ಟೋರ್ ಆಗುದಿಲ್ಲ ನೀರು. ಓ, ನಮ್ಮ ಈ ಬಯಲ್ಸೀಮೆಗೆ ಜಾಸ್ತಿ ಬಯಲ್ಸೀಮೆ, ಅದಕ್ಕೆ ಉಜಿರ್ ಕಣಿ ಹೇಳ್ತೇವೆ ನಾವು. ಅಂದ್ರೆ ಇದು ಹೋಗ್ಬೇಕು, ಎಕ್ಸೆಸ್ ನೀರು ಹೋಗ್ಲಿಕ್ಕೆ ಸ್ವಲ್ಪ ನಾವು ತೋಡಿನ ಹಾಗೆ ಮಾಡಿಕೊಡ್ಬೇಕು. ಇಲ್ಲಿ ನಮ್ಗೆ ಅದು ಅಗತ್ಯ ಬೀಳ, ಇಲ್ಲಿ ನಮಗೆ ಅಗತ್ಯ ಇಲ್ಲ. ಇಲ್ಲ, ಇಲ್ಲಿ ನೀರು ನಿಲ್ಲುದೇ ಇಲ್ಲ, ಅಂದ್ರೆ ಎಲ್ಲ ಸ್ಲೋಪ್ ಅಲ್ಲ, ಲೆವೆಲ್ ಇಲ್ಲವೇ ಇಲ್ಲ ಇಲ್ಲಿ. ಹೌದು, ಹಾಗೆ ನೀರು ಉಳಿಯುವುದೇ ಇಲ್ಲ, ಎಲ್ಲ ಫ್ಲೋ ಆಗಿ ಹೋಗ್ತಾ ಇರ್ತದೆ. ಇವಿಷ್ಟು ನಮ್ಮ ತೋಟದಲ್ಲಿ ನಾವು ಉಪಯೋಗ ಮಾಡ್ತಾ ಇರುವ ಎಷ್ಟೋ ಸಮಯದಿಂದ, ಎಷ್ಟೋ ದಶಕಗಳಿಂದ, ಹೆಚ್ಚು ಕಡಿಮೆ ಒಂದು 60-70 ವರ್ಷದಿಂದ ಉಪಯೋಗ ಮಾಡ್ತಾ ಬಂದಿರುವ ಸುರಂಗಗಳ ಬಗ್ಗೆ ಮಾಹಿತಿ. ಇದರಲ್ಲಿ ವಿಶೇಷ ಏನು ಅಂದರೆ, ಇವರಿಗೂ ನಮಗೆ ಈ ಸುರಂಗದಲ್ಲಿರೋ ನೀರು ಇಲ್ಲದೆ ಆಗಲಿಲ್ಲ. ಅದಕ್ಕೆ ಒಂದು ಕಾರಣ ಏನಂದರೆ, ನಮ್ಮ ಊರಲ್ಲಿ ಬೋರ್ವೆಲ್ಗಳ ಸಂಖ್ಯೆ ಸ್ವಲ್ಪ ಕಡಿಮೆ. ಆದರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ, ಫಸ್ಟ್ ಕೆಲಸ ಏನಂದರೆ, ಒಬ್ಬ ಜಾಗ ತಗೊಂಡ್ರೆ ಅದರಲ್ಲಿ ಫಸ್ಟಿಗೆ ಒಂದು ಬೋರ್ ಹಾಕೋದು, ಆಮೇಲೆ ಬರೋ ವರ್ಷ ಇನ್ನೊಂದು ಬೋರ್ ಹಾಕೋದು, ಅದ್ರ ನಂತರದ ವರ್ಷ ಇನ್ನೊಂದು ಬೋರ್ ಹಾಕೋದು, ಯಾಕಂದರೆ ಎಲ್ಲ ಡ್ರೈ ಆಗ್ತಾ ಹೋಗ್ತದೆ. ಇದಕ್ಕೆ ಮೇಯ್ನ್ ಕಾರಣ ಏನಂದರೆ, ನೀರು ಕೆಳಗೆ ಕೆಳಗೆ ಬೋರ್ ಹಾಕಿದ ಕೂಡಲೇ ನೀರು ಕೆಳಗೆ ಕೆಳಗೆ ಹೋಗ್ತದೆ, ಅದು ಮತ್ತೆ ಪುನಃ ರಿಪ್ಲೆನಿಷ್ ಆಗೋದಿಲ್ಲ, ಅದು ಅಲ್ಲೇ ಇನ್ನೂ ಅಡಿಗೆ ಅಡಿಗೆ ಹೋಗ್ತದೆ. ಬಟ್ ಸುರಂಗ ಮತ್ತು ಬಾವಿ ಯಾವತ್ತೂ ಸೇಫ್, ಯಾಕಂದರೆ ಅಲ್ಲಿ ನಿಮಗೆ ಈ ಪ್ರಾಬ್ಲಮ್ ಇಲ್ಲ. ಸುರಂಗ ಯಾವಾಗಲೂ ಆ ಎಕ್ಸೆಸ್ ಇರೋ ನೀರು ಮಾತ್ರ ಹೊರಗಡೆ ಬರ್ತದೆ. ಪ್ಲಸ್ ನ್ಯಾಚುರಲಿ ಅದು ಈಗ ಇಲ್ಲಿ ನೋಡಿ, ನಮ್ಮ ಏರಿಯಾ ನೋಡಿದರೆ ಇಲ್ಲಿ ಮರಗಳು, ಗಿಡಗಳು, ಕಾಡು, ಬೇಕಷ್ಟು ಕಾಡು. ಹೆಚ್ಚು ಕಡಿಮೆ ನಾವು ನಮ್ಮ ಕಾಡನ್ನು ಏನು ಮಾಡಿಯೇ ಇಲ್ಲ. ಒಂದು ಹೆಚ್ಚು ಕಡಿಮೆ ಒಂದು 5 ಎಕರೆ 6 ಎಕರೆಯಷ್ಟು ಕಾಡು ಸುಮ್ಮನೆ ಬಿಟ್ಟಿದ್ದೇವೆ ನಾವು. ಅಲ್ಲಿ ಏನಂದರೆ, ಎಷ್ಟು ದೊಡ್ಡ ಮಳೆ ಬಂದರೂ ಒಂದು ಹನಿ ನೀರು ಕೂಡ ಹೊರಗೆ ಕೆಳಗೆ ಬರುವುದೇ ಇಲ್ಲ. ನಮ್ಮದು ಸ್ಲೋಪ್, ಆದರೂ ಒಂದು ಸ್ವಲ್ಪ ಕೂಡ ನೀರು ಹೊರಗೆ ಬರುವುದಿಲ್ಲ. ಹಾಗಾಗಿ ಆ ನೀರೆಲ್ಲ ಹಿಂಗೆ ನಮಗೆ ಈ ನೀರಿನ ಸೋರ್ಸಸ್ಸು ಇದಾಗೋದು, ಪುನಃ ರೀಫಿಲ್ ಆಗೋದು. ಇದನ್ನು ಯಾರು ಮನಸ್ಸಿಗೆ ತಗೊಳ್ತಾ ಇಲ್ಲ, ಸುಮ್ಮನೆ ಕಡುವು ಕಡಿತಾರೆ, ಮತ್ತು ಬೇರೆ ಸುಮ್ಮನೆ ಬೋರ್ ಹಾಕ್ತಾರೆ. ಈ ಬಾವಿಯಲ್ಲಿ ನೀರು ಸಿಗುವ ಚಾನ್ಸ್ ಇದ್ರೂ ಕೂಡ ಬೋರೇ ಹಾಕ್ತಾರೆ, ಯಾಕಂದರೆ ಸುಲಭ ಆಗ್ತದೆ, ಒಂದೇ ದಿವಸದಲ್ಲಿ ಆಗ್ತದೆ. ಬಾವಿ ಅಂದರೆ ದೊಡ್ಡ ಕೆಲಸ, ಸುರಂಗ ಮಾಡೋರು ಇಲ್ಲವೇ ಇಲ್ಲ ಈಗಿನ ಕಾಲದಲ್ಲಿ. ಹಾಗಾಗಿ ಸ್ವಲ್ಪ ಅರ್ಥ ಮಾಡಿಕೊಂಡು ಇದನ್ನು ಈ ಸಸ್ಟೈನೇಬಲ್, ಇನ್ನು ತುಂಬ ಸಮಯಕ್ಕೆ ಬರುವಾಗಿನೊಂದು ಆಲೋಚನೆ ಮಾಡಿಕೊಂಡು ಬಾವಿ ಇದು ಮಾಡಿದರೆ ತುಂಬ ಪ್ರಯೋಜನ ಆಗ್ಬೋದು. ಅರ್ಥ ಮಾಡಿಕೊಂಡ್ರೆ ತುಂಬ ಎಲ್ಲರಿಗೂ ಪ್ರಯೋಜನ. ನಮ್ಮ ಈ ಕಾಸರಗೋಡು ದಕ್ಷಿಣ ಕನ್ನಡದಲ್ಲಿ ಈ ರೀತಿ ಕೂಡ ನಾವು ನೀರನ್ನು ನಾವು ಸೇವ್ ಮಾಡ್ಬೋದು. ಮಾಡ್ಬೋದು ಅಲ್ಲ, ಖಂಡಿತ. ಇಲ್ಲಿ ನಮ್ಮ ಭೂಮಿಯ ನೀರನ್ನ ನಮ್ಮ ಭೂಮಿಯಲ್ಲೇ ಇಂಗಿಸೋದ್ರ ಮುಖಾಂತರ. ಹೌದು ಹೌದು, ಅದು ನ್ಯಾಚುರಲ್ ಆಗಿ ಇಂಗು ಗುಂಡಿಗಳ ಮೂಲಕ ಅಲ್ಲ. ಇಂಗು ಗುಂಡಿಗಳು ಸ್ವಲ್ಪ ಆರ್ಟಿಫಿಷಿಯಲ್, ಹೌದು, ನೀರು ಇಂಗುತ್ತದೆ. ಆದರೆ ಏನಾಗ್ತದೆ ಅಂತ ಹೇಳಿದ್ರೆ, ಒಂದೊಂದು ಜಾಗದಲ್ಲಿ ಮಾತ್ರ, ಅದರ ಕಾಡಲ್ಲಿ ಏನಾಗ್ತದೆ ಅಂತ ಹೇಳಿ, ಇಡೀ ಫುಲ್ ಸ್ಪ್ರೆಡ್ ಆಗಿ ಇಂಗುತ್ತದೆ ನೀರು, ಎಲ್ಲ ಜಾಗೆಯಲ್ಲೂ ಇಂಗುತ್ತದೆ ಗುಡ್ಡೆಯಲ್ಲಿ. ಹಾಗಾಗಿ ನ್ಯಾಚುರಲಿ ಎಲ್ಲ ಕೂಡ ಬರೇ ನೀರಲ್ಲ, ಅದ್ರ ಜೊತೆ ಇದು ಸಾಯಿಲ್ ಇದ್ದು ಹೆಲ್ತು ಮತ್ತೆಲ್ಲ ಅದರ ಇದು ಏನಂದರೆ ಗೊಬ್ಬರ, ಅದಕ್ಕೆ ಎಲೆ ಕೊಳ್ತು ಅದರಿಂದ ಆಗುವ ಗೊಬ್ಬರ ಎಲ್ಲ ಜಾಸ್ತಿ ಆಗ್ತದೆ, ನ್ಯಾಚುರಲಿ ಜಾಸ್ತಿ ಆಗ್ತದೆ. ಹಾಗೆ ಅದು ಎಷ್ಟೋ ಒಳ್ಳೆ ಆಪ್ಷನ್. ವೀಕ್ಷಕರೇ, ಇದು ನಮ್ಮ ತೋಟದಲ್ಲಿರುವ ನಮ್ಮ ನೀರಿನ ಸೋರ್ಸ್ಗಳ ಬಗ್ಗೆ, ಸುರಂಗಗಳ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಹಾಗೆ ಬ್ಯಾಂಗ್ಳೂರಿಂದ ಇಲ್ಲಿವರೆಗೆ ಬಂದು ಈ ವಿಡಿಯೋ ಮಾಡಿಕೊಟ್ಟ ವಿವರ ಯೂಟ್ಯೂಬ್ ಚಾನೆಲ್ನವರಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್, ಧನ್ಯವಾದಗಳು, ನಮಸ್ಕಾರಗಳು.